ಬಳ್ಳಾರಿಯಲ್ಲಿ ಮೇಯರ್ ಚುನಾವಣೆಯ ಕಸರತ್ತು ಮುಂದುವರಿತಾ ಇದೆ. ಭರತ್ ರೆಡ್ಡಿ ಮತ್ತು ಬಿ ನಾಗೇಂದ್ರ ಬೆಂಬಲಿಗರ ನಡುವೆ ತಿಕ್ಕಾಟ ಜೋರಾಗಿ ನಡೀತಾ ಇದೆ. ಚುನಾವಣೆ ಹಿನ್ನೆಲೆ ಕಳೆದೆರಡು ದಿನಗಳಿಂದ ಸಭೆ ಮೇಲೆ ಸಭೆಯನ್ನು ನಡೆಸಲಾಗ್ತಾ ಇದೆ. ನಾಗೇಂದ್ರ ಬೆಂಬಲಿಗರು ಶ್ವೇತಾ ಮೇಯರ್ ಮಾಡೋಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಇತ್ತ ಭರತ್ ರೆಡ್ಡಿ ಬೆಂಬಲಿಗರು ಮಿಂಚು ಶ್ರೀನಿವಾಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸದಸ್ಯರ ಒಂದುಗೂಡಿಸೋಕೆ ಕೈ ಮುಖಂಡರು ಹರಸ ಸಾಹಸ ಪಡ್ತಾ ಇದ್ದಾರೆ. ಕಳೆದ ಮೂರು ದಿನದಿಂದ ಅಲಂ ಭವನದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯುತ್ತಾನೆ ಇದೆ. ಬಳ್ಳಾರಿಯಲ್ಲಿ ಮೇಯರ್ ಚುನಾವಣೆಗೆ ಕಸರತ್ತು ಮುಂದುವರಿತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗಿರೋದು ಏನು ಅಂತ ಅಂದ್ರೆ, ಭರತ್ ರೆಡ್ಡಿ ಮತ್ತು ಬಿ ನಾಗೇಂದ್ರ ಬೆಂಬಲಿಗರ ನಡುವೆ ತಿಕ್ಕಾಟ ಆಗ್ತಾ ಇರೋದೇ ಸಮಸ್ಯೆ ಆಗ್ತಾ ಇದೆ. ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸಭೆ ಮೇಲೆ ಸಭೆ ನಡೆಸ್ತಾನೆ ಇದ್ದಾರೆ, ಮ್ಯಾರಥಾನ್ ಸಭೆ ನಡೆಸ್ತಾ ಇದ್ದಾರೆ. ಆದರೆ ಸರಿ ಹೋಗುವಂತ ಯಾವುದೇ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ, ಹೊಂದಾಣಿಕೆ ಆಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿರೋದು ನಾಗೇಂದ್ರ ಬೆಂಬಲಿಗರು ಶ್ವೇತಾನ ಮೇಯರ್ ಮಾಡಬೇಕು ಅಂತ ಚಿಂತನೆ ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಮಿಂಚು ಶ್ರೀನಿವಾಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರಲ್ಲೇ ಒಂದಷ್ಟು ಗೊಂದಲ ಇದೆ, ಅಸಮಾಧಾನ ಇದೆ. ಹಾಗಾಗಿ ಏನು ಮಾಡೋದಪ್ಪ ಅಂತ ಕಾಂಗ್ರೆಸ್ನ ಮುಖಂಡರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇವ್ರನ್ನ ಹಿಂಗಾದರೂ ಮಾಡಿ ಒಂದುಗೂಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಸಾಧ್ಯನೇ ಆಗ್ತಾ ಇಲ್ಲ. ಕಳೆದ ಮೂರು ದಿನದಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಚುನಾವಣೆ ಇದೆ, ಆದರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಬಿಟ್ಟರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರತಿಷ್ಠೆ, ಜಿದ್ದು, ನಾನು ಹೇಳಿದ್ದೇ ಆಗಬೇಕು, ನಂದೇ ನಡಿಬೇಕು, ನನ್ನ ಬೆಂಬಲಿಗಾರೇ ನಿಂತ್ಕೋಬೇಕು ಅನ್ನೋದು, ಇಬ್ಬರೂ ಬಿಟ್ಕೊಡ್ತಾ ಇಲ್ಲ. ಸೊ ಹಾಗಾಗಿ ಏನು ಬೆಳವಣಿಗೆ ಆಗುತ್ತೆ, ಇದಕ್ಕೆ ಯಾರಾದರೂ ಪ್ರಮುಖ ನಾಯಕರುಗಳಿಗೆ ಎಂಟ್ರಿ ಕೊಡ್ತಾರಾ, ಏನು ಕತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್ ಕುಲಕರ್ಣಿ, ಈಗ ಇವ್ರಿವರೇ ಕಿತ್ತಾಡಿಕೊಂಡು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡ್ರೆ ಅದು ಮೂರನೇವ್ರಿಗೆ ಲಾಭ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಯಾರಾದರೂ ನಾಯಕರುಗಳು ಮಧ್ಯಪ್ರವೇಶ ಮಾಡಿದ್ರಾ, ಏನು ಸಂಧಾನ ಗಿಂಧಾನ ಮಾಡ್ತಾ ಇದ್ದಾರೆ, ಏನು ಕತೆ? ಹೌದು ನೀತಿ, ಕಳೆದ ಎರಡು ದಿನಗಳಿಂದ ಬಳ್ಳಾರಿಯ ಅಲ್ಲಂ ಭವನ ಏನಿದೆ ಅದು ರಾಜಕೀಯ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥದ್ದು, ಅಂದ್ರೆ ಬಳ್ಳಾರಿಯ ರಾಜಕೀಯ ಶಕ್ತಿ ಕೇಂದ್ರ ಆಗಿದೆ. ಏನು ಏನು ನಾಳೆ ನಡೀತಕ್ಕಂತ ಮೇಯರ್ ಉಪಚುನಾವಣೆ ಏನಿದೆ, ಆ ಉಪಚುನಾವಣೆಗೆ ಮೇಯರ್ ಆಯ್ಕೆ ಕಗ್ಗಂಟು ಈಗ ಸಾಕಷ್ಟು ಸಂಕಷ್ಟವನ್ನ ವರಿಷ್ಠರಿಗೆ ತಂದಿಟ್ಟಿರ್ತಕ್ಕಂಥದ್ದು. ಬಳ್ಳಾರಿ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಪಾಲಿಕೆ ಸದಸ್ಯೆ ಶ್ವೇತಾ ಅವರನ್ನ ಬೆಂಬಲಿಸಿದ್ರೆ, ಮಿಂಚು ಶ್ರೀನಿವಾಸ್ ಅವರನ್ನ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರು ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ ಅವರಿಬ್ಬರ ನಡುವೆ ಸಾಕಷ್ಟು ಬಿರುಕುಂಟಾಗಿರ್ತಕ್ಕಂಥದ್ದು. ಕಳೆದ ಎರಡು ಮೂರು ದಿನಗಳಿಂದ ವರಿಷ್ಠರು ಅಲ್ಲಂ ಭವನದಲ್ಲಿ ಸಾಕಷ್ಟು ಪರೇಡ್ ಅನ್ನ ನಡೆಸಿದ್ರು ಕೂಡ ಯಾವುದೇ ರೀತಿಯ ಒಮ್ಮತದ ಅಭ್ಯರ್ಥಿ ತೀರ್ಮಾನ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಏನು ಈ ಇಬ್ಬರ ನಡುವಿನ ಜಗಳ ಮೂರನೇ ಅವರಿಗೆ ಲಾಭ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಸೊ ಏನು ಸದಸ್ಯರನ್ನ ಕಟ್ಟಿ ಹಾಕ್ಲಿಕ್ಕೆ ಈಗಾಗ್ಲೇ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಮಾಡಿದೆ. ಒಮ್ಮತದ ಅಭ್ಯರ್ಥಿಯನ್ನ ಹೈಕಮಾಂಡ್ ತೀರ್ಮಾನ ಮಾಡಿ ವಿಪ್ ಅನ್ನ ಜಾರಿ ಮಾಡುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಕಳೆದ ಎರಡು ಮೂರು ದಿನಗಳಿಂದ ಬಳ್ಳಾರಿಯ ಅಲ್ಲಂ ಭವನ ಏನಿದೆ, ಅಲ್ಲಂ ಭವನದಲ್ಲಿ ಪ್ರತಿಯೊಬ್ಬ ಸದಸ್ಯರನ್ನ ಕರೆದು ಮಾತನಾಡ್ತಕ್ಕಂಥ ಕೆಲಸ ಈಗ ನಡೆದಿರ್ತಕ್ಕಂಥದ್ದು. ಮಾಜಿ ಸಂಸದ ಉಗ್ರಪ್ಪ ಮತ್ತು ಮಾಜಿ ಸಚಿವ ಎಚ್ ಎಂ ರೇವಣ್ಣ ಸೇರಿದಂತೆ ಹಿರಿಯ ಮುಖಂಡರುಗಳು, ಬಳ್ಳಾರಿಯ ನಾಯಕರುಗಳು ಕೂಡ ಕರೆದು ಪ್ರತಿಯೊಬ್ಬ ಸದಸ್ಯನ ಮಾತಾಡ್ತಕ್ಕಂಥದ್ದು. ಆದ್ರೂ ಕೂಡ ಇನ್ನೂ ಒಮ್ಮತದ ಅಭ್ಯರ್ಥಿ ತೀರ್ಮಾನ ಆಗಿಲ್ಲ. ಒಟ್ಟಾರೆಯಾಗಿ ಯಾರು ಮೇಯರ್ ಒಮ್ಮತದ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೇಳಿಸಿದೆ. ನಾಳೆ ಚುನಾವಣೆ ಇರೋದ್ರಿಂದ ಇವತ್ತು ಸಾಕಷ್ಟು ಪ್ರಯತ್ನಗಳು ಕೂಡ ಈಗಾಗ್ಲೇ ಹಿರಿಯ ನಾಯಕರುಗಳು ಮಾಡ್ತಾ ಇದ್ದಾರೆ ನೀತಿ. ಓಕೆ, ಧನ್ಯವಾದ ವೆಂಕಟೇಶ್ ಕುಲಕರ್ಣಿ ತಮ್ಮ ಡೀಟೇಲ್ಸ್ಗಾಗಿ.